हलो हाय नमस्कार नहीं नोड़ता मैसेन यूट्यूब चानल संतोष हालिमान ना हेल्थ डिस्ट्रिक्ट बंद कोलार कोलार जिले इंग्लिश सब्जेक्ट के संबंध पट्टे 34 पोस्ट कड़ी अदक उत्तर वंदिष्ट टू लिस्टल 50 जन लिस्टन कूड़ा बिटिद्रु सो इधर प्रकार नोड़ता हे रोशर प्रकार नोड़ता हे इंग्लिश सब्जेक्ट के संबंध पट्टे 50 जन 34 जन यारे आय्के आगबूद अगर महतना वीडियो को ನಮ್ಮ ವೆರಿಫಿಕೇಶನ್ ಕೂಡ 50 ಜನದ್ದು ಕಂಪ್ಲೀಟ್ ಆಗಿದೆ ವೆರಿಫಿಕೇಶನ್ ಹೋದ ಕೆಲವೊಂದು ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ ಅದು ಮಾರ್ಸಲ್ ಆಗಿರ್ಬೋದು ಅಥವಾ ಆಬ್ಸೆಂಟ್ ಕೂಡ ಆಗಿರುವಂಥ ಚಾನ್ಸಸ್ ಇದೆ ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡದೇ ಇರೋ ಕಾರಣ ಅವರು ಅವನ್ನ ರಿಜೆಕ್ಟ್ ಕೂಡ ಮಾಡುವಂಥ ಚಾನ್ಸಸ್ಸು ಕೂಡ ಇರೋದ್ರಿಂದ 1:1 ಅಲ್ಲಿ ಅವರು ಬರದೇ ಇರುವಂಥ ಚಾನ್ಸಸ್ಸು ಕೂಡ ಇರೋದ್ರಿಂದ ಸಂಭವನೀಯವಾಗಿ ಇವರೆಲ್ಲ ಬರಬಹುದು ಈಗ ಬಿಟ್ರು 1:2 ಲಿಸ್ಟನ್ನೇ ಇಟ್ಕೊಂಡ್ರೆ ಸಂಭವನೀಯವಾಗಿ ಇವರೆಲ್ಲ ಬರುವಂಥ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಯಾರೆಲ್ಲ ಮೊಟ್ಟ ಮೊದಲ ಬಾರಿಗೆ ನಾನು ಒಂದು ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಲೈಕ್ ಕೊಡಿ ಶೇರ್ ಸಾರಿ ಪದಕ ಕನ್ಫೆಸ್ ನಮ್ಮ ಮನೆ ಇರೋದು ಬಸ್ ಸ್ಟ್ಯಾಂಡ್ ಹತ್ರ ಸೋ ಸ್ವಲ್ಪ ಇದಾಗುತ್ತೆ ಸೋ ಇಲ್ಲಿ ಟೋಟಲ್ ಪೋಸ್ಟ್ ಇದ್ದಿದ್ದು 34 1:2 ಲಿಸ್ಟಲ್ಲಿ ಬಿಟ್ಟಿದ್ದು 50 ಜನರ ಲಿಸ್ಟನ್ನು ಬಿಟ್ಟಿದ್ರು ಇದರ ಪ್ರಕಾರ ರೋಸ್ಟರ್ ಪ್ರಕಾರವಾಗಿ ಎಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ ಯಾಕಂದ್ರೆ ನಾವು ಕೂಡ ಈ ಒಂದು ವಿಡಿಯೋನ ಕಷ್ಟಪಟ್ಟೆ ಮಾಡಿರೋದ್ರಿಂದ ನೀವೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ರಿಂದ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಯಾರು ಕೂಡ ಮರಿಬೇಡಿ ಯಾಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ SSTR GPSTR TET ಮತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ ಕೂಡ ತೆಗೆದುಕೊಳ್ಳುತ್ತಿದ್ದೀನಿ ಫ್ರೀಯಾಗಿ ನೋಟ್ಸ್ ಅನ್ನು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತಿದ್ದೀನಿ ಅದರ ಗ್ರೂಪ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೂಡ ನೀವು ಬಂದು ಜಾಯಿನ್ ಆಗಬಹುದು ಅಂತ ಕೇಳ್ಕೊಳ್ತಿದ್ದೀನಿ ಇನ್ನು GMI ಗೆ ಹೋಗೋಣ GMI ಅಲ್ಲಿ 6 ಪೋಸ್ಟ್ ಇತ್ತು 6 ಪೋಸ್ಟ್ ಅಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂದ್ರೆ ನೋಡ್ತಾ ಹೋಗೋಣ GMPH ಅಲ್ಲಿ 1 ಪೋಸ್ಟ್ ಇತ್ತು ಇಲ್ಲಿ 47 ರಕ್ಕಂತ ಮೇಲ ಅಭ್ಯರ್ಥಿ ಇದ್ದರೆ ಇವರು ಪಡೆಯುವಂತ ಚಾನ್ಸಸ್ ಇದೆ GMX ಸರ್ವಿಸ್ ಮೇಲೆ 2 ಪೋಸ್ಟ್ ಇತ್ತು ಇಲ್ಲಿ ಕೂಡ ನಮಗೆ ಯಾವ ಅಭ್ಯರ್ಥಿಯೂ ಸಿಗಲಿಲ್ಲ GM ಯೋಜನೆ ರಸ್ತೆ 1 ಪೋಸ್ಟ್ ಇತ್ತು ಇಲ್ಲಿ 37 ರಕ್ಕಂತ ಪ್ರೀಮಿಯರ್ ಅಭ್ಯರ್ಥಿ ಇದ್ದರೆ ಇವರು ಪಡೆಯುವಂತ ಚಾನ್ಸಸ್ ಇದೆ ಇನ್ನು GM ಅದರ್ಸ್ ಅಲ್ಲಿ 2 ಪೋಸ್ಟ್ ಇತ್ತು ಪ್ಲಸ್ 2 ಪೋಸ್ಟ್ ಇಟ್ ಸರ್ವಿಸ್ ಮೇಲೆ ಕನ್ನಡದ 4 ಪೋಸ್ಟ್ ಆಗ್ತವೆ 4 ಪೋಸ್ಟ್ ಅಲ್ಲಿ 1 2 3 ಮತ್ತೆ 4ನೇ ರ್ಯಾಂಕ್ ಇರುವಂತ ಅಭ್ಯರ್ಥಿಗಳಂದ್ರೆ 2 ಫೀಮೇಲ್ಸ್ ಅಂಡ್ 2 ಮೇಲ್ಸ್ ಇವರು 4 ಜನ ಆಯ್ಕೆ ಆಗುವಂತ ಚಾನ್ಸಸ್ ಇದೆ GM ಅದರ್ಸ್ ಅಲ್ಲಿ ನೆಕ್ಸ್ಟ್ 3A ಗೆ ಹೋಗೋಣ 3A ಅದರ್ಸ್ ಅಲ್ಲಿ ನಮಗೆ 2 ಪೋಸ್ಟ್ ಇತ್ತು ಇಲ್ಲಿ 7ನೇ ರ್ಯಾಂಕ್ ಇರುವಂತ ಮೇಲ್ ಅಭ್ಯರ್ಥಿ ಮತ್ತೆ 23 ರ್ಯಾಂಕ್ ಇರುವಂತ ಫೀಮೇಲ್ ಅಭ್ಯರ್ಥಿ ಏನಿದ್ರಿ ಇವರಿಬ್ರು ಕೂಡ 3A ಅದರ್ಸ್ ಅಲ್ಲಿ ಆಯ್ಕೆ ಆಗುವಂತ ಚಾನ್ಸಸ್ ಇದೆ ನೆಕ್ಸ್ಟ್ ಕ್ಯಾಟಗರಿ 1 ಗೆ ಹೋಗೋಣ ಕ್ಯಾಟಗರಿ 1 ಅದರ್ಸ್ ಅಲ್ಲಿ 2 ಪೋಸ್ಟ್ ಇತ್ತು 2 ಪೋಸ್ಟ್ ಅಲ್ಲಿ 13 ರ್ಯಾಂಕ್ ಇರುವಂತ ಮೇಲ್ ಅಭ್ಯರ್ಥಿ ಮತ್ತೆ 35ನೇ ರ್ಯಾಂಕ್ ಅಲ್ಲಿರುವಂತ ಮೇಲ್ ಅಭ್ಯರ್ಥಿ ಇವರಿಬ್ರು ಕೂಡ ಕ್ಯಾಟಗರಿ 1 ವಿತ್ ಅದರ್ಸ್ ಅಲ್ಲಿ ಆಯ್ಕೆ ಆಗುವಂತ ಚಾನ್ಸಸ್ ಇದೆ ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ ಕ್ಯಾಟಗರಿ 1 ಅಲ್ಲಿ ಕಾಣಲಿಲ್ಲ ಸೊ ಇಬ್ರು ಕೂಡ ಮೇಲ್ ಇರೋದ್ರಿಂದ ಇಬ್ಬರಿಗೂ ಕೊಡುವಂತ ಚಾನ್ಸಸ್ ಇದೆ ಫೀಮೇಲ್ ಇಲ್ಲದೆ ಇರೋ ಪಕ್ಷದಲ್ಲಿ ಮೇಲ್ಗೆ ಕೊಡುವಂತ ಚಾನ್ಸಸ್ ಇದೆ ನೆಕ್ಸ್ಟ್ 3B ಅದರ್ಸ್ ಹೋಗೋಣ 3B ಅದರ್ಸ್ ಅಲ್ಲಿ 2 ಪೋಸ್ಟ್ ಇತ್ತು ನಮಗೆ ಒಬ್ಬ ಕ್ಯಾಂಡಿಡೇಟ್ ಸಿಗ್ತಾರೆ ಅದು 16 ರಕ್ಕಂತ ಫೀಮೇಲ್ ಅಭ್ಯರ್ಥಿ ಇವರಿಗೆ ಕೊಡುವಂತ ಚಾನ್ಸಸ್ ಇದೆ 3B ಅದರ್ಸ್ ಅಲ್ಲಿ ಇನ್ನೊಬ್ಬ ಫೀಮೇಲ್ ಅಭ್ಯರ್ಥಿ ಅಥವಾ ಮೇಲ್ ಅಭ್ಯರ್ಥಿ ನಮಗೆ ಸಿಗಲಿಲ್ಲ ನೆಕ್ಸ್ಟ್ ಕ್ಯಾಟಗರಿ ವರೆಗೆ ಹೋಗೋಕ್ಕಿಂತ ಮುಂಚೆ ಲೈಕ್ ಬಟನ್ ಪ್ರೆಸ್ ಮಾಡದೇ ಇರೋರು ಈ ಕೂಡಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ವಿಡಿಯೋ ಮುಗಿದ್ಮೇಲೆ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಓಕೆ ಇನ್ನು 2A PHA ಒಂದು ಬಂದಾಗ 1 ಪೋಸ್ಟ್ ಇತ್ತು ಇಲ್ಲಿ ನಮಗೆ ಯಾವ ಅಭ್ಯರ್ಥಿಯು ಸಿಗಲಿಲ್ಲ 2A ಅವರಲ್ಲಿ 3 ಪೋಸ್ಟ್ ಇತ್ತು ಇಲ್ಲಿ 8, 20 ಮತ್ತು 30ನೇ ರ್ಯಾಂಕ್ ಇರುವಂಥ ಅಭ್ಯರ್ಥಿಗಳಿದ್ರಿ ಇವರು ಆಯ್ಕೆ ಆಗುವಂಥ ಚಾನ್ಸಸ್ ಇದೆ ಇನ್ನು 2A ಅದರ್ಸ್ಗೆ ಬಂದಾಗ 5 ಪೋಸ್ಟ್ ಇತ್ತು 5 ಪೋಸ್ಟಲ್ಲಿ 9, 10, 15, 17 ಮತ್ತು 18ನೇ ರ್ಯಾಂಕ್ ಇರುವಂತಹ ಅಭ್ಯರ್ಥಿಗಳಿದ್ರಿ ಇವರು 2A ಅದರ್ಸಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ ಇದು 2A ಅದರ್ಸ್ನ ಬಗ್ಗೆ ಮಾಹಿತಿ ಆಯಿತು ನೆಕ್ಸ್ಟ್ ST ಹೋಗೋಣ ST ಅದರ್ಸಲ್ಲಿ 2 ಪೋಸ್ಟ್ ಇತ್ತು ST ಅದರ್ಸಲ್ಲಿ ಇಲ್ಲಿ 22 ಮತ್ತು 34ನೇ ರ್ಯಾಂಕ್ ಇರುವಂಥ ಅಭ್ಯರ್ಥಿಗಳಿದ್ರಿ ಇವರಿಬ್ಬರು ಕೂಡ ST ಅದರ್ಸಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ ಓಕೆ SC ಕಂಪ್ಲೀಟ್ ಆಯಿತು 2A ಕಂಪ್ಲೀಟ್ ಆಯಿತು 3B ಕಂಪ್ಲೀಟ್ ಆಯಿತು ಕ್ಯಾಟಗರಿ 1 ಕಂಪ್ಲೀಟ್ ಆಯಿತು 3A ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟ್ SCPH ಹೋಗೋಣ SCPH ಅಲ್ಲಿ 1 ಪೋಸ್ಟ್ ಇತ್ತು ಇಲ್ಲಿ ನಮಗೆ ಯಾವ ಅಭ್ಯರ್ಥಿಯೂ ಸಿಗಲಿಲ್ಲ SC ರೂರಲ್ಲಿ 3 ಪೋಸ್ಟ್ ಇತ್ತು ಇಲ್ಲಿ 5, 6 ಮತ್ತು 39ನೇ ರ್ಯಾಂಕ್ ಇರುವಂಥ ಅಭ್ಯರ್ಥಿಗಳಿದ್ರಿ ಇವರು SC ರೂರಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ ಇನ್ನು SC ಅದರ್ಸ್ಗೆ ಬಂದಾಗ 5 ಪೋಸ್ಟ್ ಇತ್ತು 5 ಪೋಸ್ಟಲ್ಲಿ 11, 12, 14, 21 ಮತ್ತು 38ನೇ ರ್ಯಾಂಕ್ ಇರುವಂತಹ ಅಭ್ಯರ್ಥಿಗಳಿದ್ರಿ ಇವರು SC ಅದರ್ಸಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ ಇನ್ನು 2B ಬರೋಣ 2B ಅದರ್ಸಲ್ಲಿ ನಮಗೆ 2 ಪೋಸ್ಟ್ ಇತ್ತು ನಮಗೆ ಇಲ್ಲಿ ಕೇವಲ 2B ಒಬ್ಬ ಅಭ್ಯರ್ಥಿ ಸಿಗ್ತಾರೆ ಅದು 25ನೇ ರ್ಯಾಂಕ್ ಇರುವಂಥ ಫಿಮೇಲ್ ಅಭ್ಯರ್ಥಿ ಇವರೇ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ ಸೊ ನಿಮ್ಮ 34 ಪೋಸ್ಟ್ಗಳಲ್ಲಿ ಎಷ್ಟು ಜನ ಫಿಲ್ ಆಗ್ತಾರೆ ಅಂತಂದರೆ ಆಲ್ಮೋಸ್ಟ್ 30 ಜನ ಫಿಲ್ ಆಗುವಂಥ ಚಾನ್ಸಸ್ ಇದೆ
ಇದಿಷ್ಟು ನಿಮ್ಮ ಕೋಲಾರ ಜಿಲ್ಲೆಯ ಇಂಗ್ಲಿಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಮತ್ತೊಂದು ಜಿಲ್ಲೆಯ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಬಾಯ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.